ನೋಡಿ ಮಕ್ಕಳೇ ಆ ಉತ್ತರಿಸು ಅಂತ ಇದೆ ಒಂದು ನೀನು ಶಾಲೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ ಅಂತ ಇದೆ ಇಲ್ಲಿ ನಾನು ಖಾಲಿ ಬಿಟ್ಟಿದ್ದೇನೆ ಮಕ್ಕಳೇ ಯಾಕಂತಂದ್ರೆ ಇದು ನೀವೇ ಬರಿಬೇಕಾದದ್ದು ಇದು ಆದ್ದರಿಂದ ನಾನು ಇಲ್ಲಿ ಹಾಗೆ ಬಿಟ್ಟಿದ್ದೀನಿ ನೀವು ಇದನ್ನ ಬರಿಬೇಕು ಮಕ್ಕಳೇ ನೀನು ಶಾಲೆಯಲ್ಲಿ ವಹಿಸಿಕೊಂಡು ಮಾಡಿರತಕ್ಕಂತ ಒಂದು ಕೆಲಸವನ್ನ ನೀವು ಇಲ್ಲಿ ಬರಿಬೇಕಾಗುತ್ತೆ ನೆಕ್ಸ್ಟ್ ಎರಡು ನೀನು ಮನೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ ಮಕ್ಕಳೇ ನೀವು ಮನೆಯಲ್ಲಿ ಏನಾದರೂ ಒಂದು ಕೆಲಸವನ್ನ ಮಾಡಿರ್ತಿರಲ್ವಾ ಅದನ್ನ ನೀವು ಇಲ್ಲಿ ಬರಿಬೇಕು ನೆಕ್ಸ್ಟ್ ನೋಡಿ ಮೂರು ನಿನ್ನ ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚಿಸಿ ಮಾಡಿರುವ ಕೆಲಸ ಯಾವುದು ಮಕ್ಕಳೇ ನಿಮ್ಮ ಮನೆಯವರು ಎಲ್ಲ ಸೇರ್ಕೊಂಡ್ಬಿಟ್ಟು ಏನೋ ಚರ್ಚೆ ಮಾಡಿ ಮಾಡಿರತಕ್ಕಂತ ಒಂದು ಕೆಲಸ ಯಾವುದು ಅನ್ನೋದನ್ನ ನೀವು ಇಲ್ಲಿ ಬರಿಬೇಕಾಗುತ್ತೆ ನೆಕ್ಸ್ಟ್ ಈ ಚಿತ್ರ ನೋಡಿ ಸಲಹೆ ನೀಡು ಮಕ್ಕಳೇ ಈ ಚಿತ್ರವನ್ನ ಗಮನಿಸಿ ಈ ಚಿತ್ರಕ್ಕೆ ನೀವು ಏನು ಮಾಡಬೇಕು ಒಂದು ಸಲಹೆಯನ್ನ ಇಲ್ಲಿ ಬರಿಬೇಕಾಗುತ್ತೆ ಇಲ್ಲಿ ಏನಿದೆ ಒಂದು ನದಿ ಇದೆ ಆ ನದಿಯಲ್ಲಿ ನೀರಿದೆ ಅಲ್ವಾ ಆ ನೀರಿನಲ್ಲಿ ಮಕ್ಕಳೆಲ್ಲ ಏನು ಮಾಡ್ತಿದ್ದಾರೆ ಆಟವನ್ನ ಆಡ್ತಾ ಇದ್ದಾರೆ ಅದನ್ನ ಅದಕ್ಕೆ ನೀವು ಏನು ಮಾಡಬೇಕು ಸಲಹೆಯನ್ನ ಬರಿಬೇಕಾಗುತ್ತೆ ಬರಿತಿರಲ್ವಾ ಓಕೆ ನೆಕ್ಸ್ಟ್ ಪೇಜ್ ನೋಡಿ ಮಕ್ಕಳೇ ಭಾಷಾಭ್ಯಾಸ ಅ ಸರಿಯಾದ ಅರ್ಥ ಬರುವಂತೆ ಪದಗಳನ್ನು ಜೋಡಿಸಿ ವಾಕ್ಯಗಳನ್ನು ಸರಿಪಡಿಸಿ ಬರೆ ನೋಡಿ ಇಲ್ಲಿ ಒಂದೊಂದು ಪದಗಳನ್ನ ಏನು ಮಾಡಿದ್ದಾರೆ ಆ ಕಡೆ ಈ ಕಡೆ ಮಾಡಿ ಕೊಟ್ಟಿದ್ದಾರೆ ಮಕ್ಕಳೇ ಅದನ್ನ ನೀವು ಏನು ಮಾಡಬೇಕು ಸರಿಯಾದ ಒಂದು ಅರ್ಥ ಬರುವಂತೆ ವಾಕ್ಯಗಳನ್ನ ಮಾಡಬೇಕು ನೋಡಿ ಒಂದು ಸಮವಸ್ತ್ರ ಮಕ್ಕಳು ಧರಿಸಿ ಬಂದರು ಶಾಲೆಗೆ ಅದನ್ನ ವಾಕ್ಯವನ್ನಾಗಿ ಮಾಡಬೇಕು ನೋಡಿ ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು ನೆಕ್ಸ್ಟ್ ಎರಡು ಮಕ್ಕಳು ಸಾಂಸ್ಕೃತಿಕ ನಡೆಸಿಕೊಟ್ಟರು ಕಾರ್ಯಕ್ರಮ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಓಕೆ ನೆಕ್ಸ್ಟ್ ಮೂರು ಕೈತೋಟದಲ್ಲಿ ಶಾಲೆಯ ಹೂ ಗಿಡಗಳಿವೆ ನೋಡಿ ಶಾಲೆಯ ಕೈತೋಟದಲ್ಲಿ ಹೂ ಗಿಡಗಳಿವೆ ಇದನ್ನ ನೀವು ಬರಿಬೇಕು ನೆಕ್ಸ್ಟ್ ನೋಡಿ ಆ ಅ ಆ ಮತ್ತು ಈ ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸು ಅಂತ ಇದೆ ಇಲ್ಲಿ ಮಾದರಿ ಕೊಟ್ಟಿದ್ದಾರೆ ಉದಾಹರಣೆಗೆ ಅವನು ಮನೆಗೆ ಹೋಗುತ್ತಾನೆ ಅಂತ ಇದೆ ಇಲ್ಲಿ ಅ ಆ ಈ ಮೂರು ಪಟ್ಟಿಗಳನ್ನ ಕೊಟ್ಟಿದ್ದಾರೆ ಆ ಮೂರು ಪಟ್ಟಿಗಳಲ್ಲಿ ಎಲ್ಲ ಶಬ್ದಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಅ ಪಟ್ಟಿಯಲ್ಲಿರ್ತಕ್ಕಂತಹ ಪದಗಳು ನಾನು ನೀನು ಅವನು ಅವಳು ರಮೇಶ ಕವಿತಾ ಗುರುಗಳು ಹಸುಗಳು ಆ ಪಟ್ಟಿಯಲ್ಲಿ ಇವೆಲ್ಲದಕ್ಕೂ ಇದು ಒಂದೇ ಆಗುತ್ತೆ ಆ ಪಟ್ಟಿಯಲ್ಲಿರ್ತಕ್ಕಂಥದ್ದು ಮನೆಗೆ ಮಾತ್ರ ಈ ಪಟ್ಟಿಯಲ್ಲಿ ನೋಡಿ ಚೇಂಜಸ್ ಇದೆ ಹೋಗುತ್ತವೆ ಹೋಗುತ್ತೇನೆ ಹೋಗುವೆಯಾ ಹೋಗುತ್ತಾನೆ ಹೋದರು ಹೋಗಲಿಲ್ಲ ಹೋಗಬೇಕು ಹೋಗುತ್ತಾಳೆ ಗೊತ್ತಾಯ್ತಾ ಇಲ್ಲಿ ಏನ್ ಮಾಡಬೇಕು ಅಂದ್ರೆ ಇಲ್ಲಿ ಇರ್ತಕ್ಕಂತಹ ಅ ಪಟ್ಟಿ ಮತ್ತೆ ಆ ಪಟ್ಟಿಯನ್ನು ಉಪಯೋಗಿಸಿಕೊಂಡು ಈ ಪಟ್ಟಿಯಲ್ಲಿ ಯಾವ ಒಂದು ಪದ ಸರಿಯಾಗುತ್ತೆ ಅನ್ನೋದನ್ನ ನೀವೇನ್ ಮಾಡಬೇಕು ಈ ವಾಕ್ಯದಲ್ಲಿ ಬರಿಬೇಕಾಗುತ್ತೆ ವಾಕ್ಯ ಅಂದ್ರೆ ಏನು ಮಕ್ಕಳೇ ವಾಕ್ಯ ಅಂದ್ರೆ ಸರಿಯಾದ ಅರ್ಥ ಕೊಡುವಂತಹ ಒಂದು ಪದಗಳ ಗುಂಪಿಗೆ ನಾವೇನಂತೀವಿ ವಾಕ್ಯ ಅಂತ ಹೇಳ್ತೀವಿ ನೋಡಿ ಈಗ ಇಲ್ಲಿ ನಾನು ಇದೆ ನಾನು ಮನೆಗೆ ಇದೆ ಅದಕ್ಕೆ ಏನ್ ಮಾಡಬೇಕು ಇಲ್ಲಿ ಯಾವ ಪದವನ್ನ ಸೇರಿಸಿದ್ರೆ ಉತ್ತಮವಾಗಿರುವಂತಹ ವಾಕ್ಯ ಆಗುತ್ತೆ ಅನ್ನೋದನ್ನ ಗಮನಿಸಬೇಕು ಮಕ್ಕಳೇ ನೋಡಿ ನಾನು ಮನೆಗೆ ಇಲ್ಲಿ ಬರ್ದಿದ್ದೀನಿ ನೋಡಿ ನಾನು ನಾನು ಮನೆಗೆ ಹೋಗುತ್ತೇನೆ ಗೊತ್ತಾಯ್ತಾ ನೆಕ್ಸ್ಟ್ ಪದ ನೀನು ಅನ್ನೋದಿದೆ ನೀನು ಮನೆಗೆ ಹೋಗುವೆಯಾ ಅವನು ಇದೆ ಅವನು ಮನೆಗೆ ಏನು ಹೋಗುತ್ತಾನೆ ಆಯ್ತಾ ಇಲ್ಲೇ ಇದೆ ಆ ಪದಗಳೆಲ್ಲ ಇಲ್ಲಿದ್ದಾವೆ ಆ ಪದಗಳನ್ನ ಹುಡುಕ್ಬಿಟ್ಟು ಅದಕ್ಕೆ ಸಮಂಜಸವಾಗಿರ್ತಕ್ಕಂತಹ ಪದವನ್ನ ನೀವಿಲ್ಲಿ ಬರಿಬೇಕಾಗುತ್ತೆ ಅವಳು ಮನೆಗೆ ಹೋಗಲಿಲ್ಲ ರಮೇಶ ಮನೆಗೆ ಹೋಗಬೇಕು
ರಮೇಶ ಮನೆಗೆ ಹೋಗಬೇಕು ಆಯ್ತಾ ಕವಿತಾ ಮನೆಗೆ ಹೋಗುತ್ತಾಳೆ ಆಯ್ತಾ ಗುರುಗಳು ಮನೆಗೆ ಹೋದರು ನೆಕ್ಸ್ಟ್ ಹಸುಗಳು ಮನೆಗೆ ಹೋಗುತ್ತವೆ ಗೊತ್ತಾಯ್ತಾ ಮಕ್ಕಳೆ ಇವೆಲ್ಲವನ್ನ ನೀವು ಬರಿಬೇಕು ನೆಕ್ಸ್ಟ್ ನೋಡಿ ಭಾಷಾ ಚಟುವಟಿಕೆ ಅ ಈ ಜೋಡು ನುಡಿಗಳನ್ನು ಗಮನಿಸಿ ನಕಲು ಮಾಡು ನಕಲು ಮಾಡೋದಂದ್ರೆ ಇಲ್ಲಿ ಇರತಕ್ಕಂತ ಪದಗಳನ್ನು ನೀವು ಏನು ಮಾಡಬೇಕು ಇಲ್ಲಿ ಇರತಕ್ಕಂತ ಲೈನ್ ನಲ್ಲಿ ನೀವು ಬರಿಬೇಕಾಗುತ್ತೆ ನೋಡಿ ಮಕ್ಕಳೇ ತಳಿರು ತೋರಣ ಇವುಗಳನ್ನು ನಾವು ಜೋಡು ನುಡಿಗಳು ಅಂತ ಹೇಳ್ತೀವಿ ತಳಿರು ತೋರಣ ಸಿಹಿ ಕಹಿ ಹಳ್ಳ ಕೊಳ್ಳ ಬೆಟ್ಟ ಗುಡ್ಡ ನೋವು ನಲಿವು ಇಲ್ಲಿ ನಾನು ಬರ್ದಿಲ್ಲ ಮಕ್ಕಳೇ ಇವುಗಳನ್ನು ನೋಡಿಕೊಂಡು ಪ್ರತಿಯೊಂದು ಲೈನ್ ನಲ್ಲಿ ನೀವು ಏನು ಮಾಡಬೇಕು ಬರಿಬೇಕಾಗುತ್ತೆ ನೆಕ್ಸ್ಟ್ ಆ ಆವರಣದಲ್ಲಿ ಕೊಟ್ಟಿರುವ ಸಮಾನಾರ್ಥಕ ಪದವನ್ನು ಗುರುತಿಸಿ ಮಾದರಿಯಂತೆ ಬರೆ ನೋಡಿ ಆವರಣದಲ್ಲಿ ಏನು ಕೊಟ್ಟಿದ್ದಾರೆ ಬ್ರಾಕೆಟ್ ಒಳಗೆ ಬಟ್ಟೆ ಬಾವುಟ ಮುಂಜಾನೆ ತಯಾರಿ ಅಣಿ ಬೆಳಗಿನ ಜಾವ ಪತಾಕೆ ಕುಸುಮ ಪುಷ್ಪ ಅರಿವೆ ಅಂತ ಕೊಟ್ಟಿದ್ದಾರೆ ಮಕ್ಕಳು ಇಲ್ಲಿ ಮಾದರಿ ಕೊಟ್ಟಿದ್ದಾರೆ ಉದಾಹರಣೆ ವಸ್ತ್ರ ವಸ್ತ್ರ ಅಂದ್ರೆ ಏನು ಬಟ್ಟೆ ಅಥವಾ ಅರಿವೆ ಅಂತ ಹೇಳಿ ನಾವು ಹೇಳ್ತೀವಿ ಬಟ್ಟೆಗೆ ಅರಿವೇನು ಅಂತ ಹೇಳ್ತೀವಿ ಅಲ್ವಾ ಮಕ್ಕಳೇ ನೆಕ್ಸ್ಟ್ ನೋಡಿ ಧ್ವಜ ಧ್ವಜ ಅಂದ್ರೆ ಬಾವುಟ ಮತ್ತೆ ಪತಾಕೆ ನಸುಕು ನಸುಕು ಅಂದ್ರೆ ಮುಂಜಾನೆ ಮತ್ತೆ ಬೆಳಗಿನ ಜಾವ ನೆಕ್ಸ್ಟ್ ಸಿದ್ಧತೆ ಸಿದ್ಧತೆ ಅಂದ್ರೆ ತಯಾರಿ ಮತ್ತೆ ಅಣಿ ಹೂ ಪುಷ್ಪ ಮತ್ತೆ ಕುಸುಮ ನೋಡಿ ಮಕ್ಕಳೇ ಸಮಾನಾರ್ಥಕ ಪದಗಳು ಅಂದ್ರೆ ಒಂದೇ ಅರ್ಥವನ್ನ ಕೊಡುವಂತಹ ಬೇರೆ ಬೇರೆ ಪದಗಳು ನೋಡಿ ಇದು ಒಂದೇ ಅರ್ಥವನ್ನ ಕೊಡುವಂತಹ ಬೇರೆ ಬೇರೆ ಪದಗಳಿಗೆ ನಾವೇನಂತೀವಿ ಸಮಾನಾರ್ಥಕ ಪದಗಳು ಅಂತ ಹೇಳ್ತೀವಿ ಮಕ್ಕಳೇ ಎಲ್ರಿಗೂ ಅರ್ಥ ಆಯ್ತು ಅಲ್ವಾ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ನಾನಿಲ್ಲಿ ಬರೆದಿರ್ತಕ್ಕಂತಹ ಎಲ್ಲಾ ಆನ್ಸರ್ ಗಳನ್ನ ನೀವು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಬರೀರಿ ಮಕ್ಕಳೇ ಧನ್ಯವಾದಗಳು